excellent initiative of BCP East and ECP Pulikeshi Nagar and the Pulikeshi Nagar. We plan to have this in more number of places so that the highest priority is that none of my policemen and police girls or police women should fall sick. We have to keep them under the best possible health order. Sir, right. How many places are coming? This is the first one. Let us see where all it is an initiative. Next one is in Bharati Nagar over there. Bharati Nagar over there. Already ready over there, starting there. Some of them in west area we have to do, in south, in as many places as possible. In my own office, I have to do first. My office is the most visited place by people over there. My one and only message as regards today is that please do not believe in false rumors, fake news, and if you come across anything, please do not forward, share, like. Instead, get back to the person who has told you and give that person a good reprimand not to spread poison around the water. That is my one and only message. And stay safe, stay calm, this too shall pass. ನೋಡಿ, ನಾವು ಪಾಸ್ ಕೊಟ್ಟಿರೋದು ನಂಬಿಕೆ ಮೇಲೆ ಪಾಸ್ ಕೊಡ್ತೀವಿ. ಕೆಲವು ನಂಬಿಕೆಯನ್ನು ದುರುಪಯೋಗ ಮಾಡಿ ಈ ವೇಳೆಯಲ್ಲಿ ಮಾಡಿದ್ರೆ ಅದು ವೆರಿ ಅನ್ಫಾರ್ಚುನೇಟ್. ಅದು ಬಟ್ ಆದರೂ ಸಹ ನಾವು ನಿನ್ನೆ ರ್ಯಾಂಡಮ್ ಆಗಿ ಮಾನ್ಯ ಸಚಿವರು ಕೂಡ ನಮ್ಮ ಜೊತೆ ಬಂದಿದ್ರು, ಸುಮಾರು ಕಡೆ ನಾವು ನೋಡಿದ್ವಿ. ಐಷಾರಾಮಿ ವಾಹನಗಳಿಗೆ ಪಾಸ್ ಹಾಕ್ಕೊಂಡು ಸ್ನೇಹಿತರ ಜೊತೆ ತಿರುಗಾಡ್ತಾ ಇದ್ರು. ಅಂತ ಬೆನ್ಸ್ ಕಾರು, ಆಡಿ ಮತ್ತು ಕೆಲವು ಕೃಷ್ಣ ಇತ್ಯಾದಿಗಳದೆಲ್ಲ ನಾವು ಆಗಲೇ ನಮ್ಮ ವಶಕ್ಕೆ ತೆಗೆದುಕೊಂಡಿದ್ವಿ. ಮುಂದೇನೂ ಮಾಡ್ತೀವಿ. ಇನ್ನು ಈಗಾಗಲೇ 21,000 ವೆಹಿಕಲ್ಗಳು ನಾವು ಜಪ್ತು ಮಾಡಾಗಿದೆ ಎಲ್ಲ ಇಡೀ ಬೆಂಗಳೂರು ನಗರದಲ್ಲಿ. ಮತ್ತು ನಮ್ಮ ಸಿಬ್ಬಂದಿ ಕೆಳ, ವಿಶೇಷವಾಗಿ ಕೆಳ ಅಂತ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASIs ಎಲ್ಲ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾನೆ ಇದ್ದಾರೆ. ಮತ್ತು ನಮ್ಮ ಮುಖ್ಯವಾದ ಗುರಿ ಏನಂದರೆ, ಅವ್ರು ಯಾರಿಗೂ ಕೊರೋನಾ ಇಲ್ಲದಿದ್ರೂ ಸುಸ್ತಿಂದ ಅವರು ಕಾಲಿ ಬೀಳಬಾರ್ದು ಅಂತ ನಮ್ಮ ಗುರಿ ಇದೆ. ಯಾಕೆಂದರೆ ರಕ್ಷಕರಿಗೆ ಯಾವುದೇ ರೀತಿಯ ಸೋಂಕು ಬರಬಾರ್ದು, ಆಸ್ ವೆಲ್ ಆಸ್ ಅವರು ಅನಾರೋಗ್ಯಕ್ಕೆ ಒಳಗಾಗಬಾರ್ದು ಅಂತ. ರಜೆ ವಿಚಾರದಲ್ಲಿ ಪೊಲೀಸರಿಗೆ ಒಂದು ವಾರಗಳ ರಜೆ ಕೊಡ್ತಾರೆ ಅಂತ ಅದು ನಾನು DCPಗಳ ವಿವೇಚನಕ್ಕೆ ಬಿಟ್ಟಿದ್ದೀನಿ. ಸೊ ಅವರು ಅದಕ್ಕೆ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಅವ್ರವ್ರ ವಿವೇಚನಕ್ಕೆ ಬಿಟ್ಟಿರೋದು ನನ್ನ ಸೂಚನೆ. ಈಗಾಗಲೇ ಪೊಲೀಸ್ ಇಲಾಖೆ ಬಗ್ಗೆ ಎಲ್ಲರು ಜನ ಹೇಳ್ತಾ ಇರ್ತಕ್ಕಂಥದ್ದು, ಪೊಲೀಸ್ ಇಲಾಖೆಯಿಂದ ನಮ್ಮ ಹೊಟ್ಟೆ ತುಂಬಾ ಇದೆ, ನಾವು ಎಲ್ಲಿದ್ರು ಕೂಡ ಪೊಲೀಸ್ನಷ್ಟು ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಬಹಳ ದೊಡ್ಡ ಮಾತು. ಬೆಂಗಳೂರಿನ ಮಹಾಜನತೆ ಬಹಳ ಒಳ್ಳೆ ಜನ, ಅದು ಒಳ್ಳೆ ಜನ ಇರೋದ್ರಿಂದ ನಮಗೆ ನಮ್ಮ ಕೆಲಸ ಸುಲಭ ಆಗ್ತಾ ಇದೆ. ನಿಜವಾಗ್ಲೂ ಜನರಿಗೆ ನಾನು ನಮಸ್ಕರಿಸ್ತೀನಿ, ಅವ್ರ ಸಹಕಾರ ನೀಡಿದ್ದಕ್ಕೆ. ನಮ್ಮ ಕೆಲಸ ಜನರ ಸಹಕಾರದಿಂದ ನಮ್ಮ ಕೆಲಸ ಸುಲಭ ಆಗ್ತಾ ಇದೆ ಅಷ್ಟೇ ನಾನು ಹೇಳ್ಬೋದು ಅಷ್ಟೇ. ಮತ್ತು ಪೊಲೀಸ್ ಇಲಾಖೆ ಈಗ ಎಲ್ಲರೂ ರಕ್ಷಣಾ ಪಡೆ, ಈ ರಕ್ಷಣಾ ಪಡೆ ಅಂದರೆ ನಿಜವಾದ ಬೆಂಗಳೂರು ಅಥವಾ ಕರ್ನಾಟಕದ ರಕ್ಷಣಾ ಪಡೆ ಯಾರು? ಹಾಕಿ ಹಾಕೊಂಡ್ರೆ ರಕ್ಷಣಾ ಪಡೆ, ಮನೆ ಮಠ ಬಿಟ್ಟು ಅವರು ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟು ಅವರು ಕೆಲಸ ಮಾಡ್ತಿದ್ದಾರೆ. ಇದೇ ನಿಜವಾದ ರಕ್ಷಣಾ ಪಡೆ. ಮತ್ತು ಕರ್ನಾಟಕ ಜನ, ಸರ್ಕಾರ ಮತ್ತು ಜನ ನಮಗೆ ನಂಬಿರುವಾಗ ನಾವು ಮಿತಿ ಮೀರಿ ನಾವು ಕೆಲಸ ಮಾಡಿ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೋಬೇಕು ಅಷ್ಟೇ. ಯಾವ್ದು ಹೊಸ ತೀರ್ಮಾನ ಆಯಾ ಅಂಥದ್ದು ಏನೇನು ಬರ್ತಾ ಹೋಗುತ್ತೆ ಅದನ್ನು ನಾವು ಫೇಸ್ ಮಾಡ್ತಾ ಹೋಗಬೇಕು. ಮತ್ತು ಮುಖ್ಯವಾಗಿ ನಮ್ಮ ಅಧಿಕಾರಿಗಳಿರಲಿ, ನಮ್ಮ ಸಿಬ್ಬಂದಿ ಯಾರು ಸೋಂಕಕ್ಕೆ ಒಳಗಾಗದಂಗೆ ನೋಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಪ್ರಯತ್ನ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಕೇವಲ ಈ ಸೋಂಕಕ್ಕೊಂದೇ ಅಲ್ಲ, ಈ ಆಯಾಸ ಅಥವಾ ಅಜೀರ್ಣ ಅಥವಾ ಇತ್ಯಾದಿಗಳಿಂದನೂ ಜ್ವರಗಳಿಂದನೂ ಅವರು ಒಳಗಾಗದಂಗೆ ಚೆನ್ನಾಗಿ ನೋಡ್ಕೊಳ್ಳೋಕೆ ಹೇಳಿದ್ದೇನೆ. ಮತ್ತು ಈಗಾಗಲೇ ಇನ್ನೂ ಸೂಚನೆ ಕೊಡೋದಿದೆ, ಪ್ರತಿದಿನ 3 ಲೀಟರ್ ನೀರು ಕುಡಿಬೇಕು, 4 ಆರೆಂಜಸ್ ಕೊಡಬೇಕು ಅಂತ ಅದು ಕೂಡ ನಾನು ಸೂಚನೆ ಕೊಡ್ತಿದ್ದೆ. ಸೀಸ್ ಮಾಡಿರೋ ವೆಹಿಕಲ್ಸ್ಗಳು ಹೇಗೆ ಸರ್? ಇನ್ನು ಲಾಕ್ಡೌನ್, ಸೀಸ್ ಮಾಡಿರೋ ವೆಹಿಕಲ್ಸ್ ಎಲ್ಲ ಲಾಕ್ಡೌನ್ ಮುಕ್ತವಾದ ನಂತರ ಅದನ್ನು 188 IPC ಪ್ಲಸ್ NDMA ಕಾಯ್ದೆ 51 ಅಲ್ವಾ, 51 ಪ್ರಕಾರ ಕೇಸ್ ದಾಖಲು ಮಾಡಿ ಕೋರ್ಟಿಂದ ಬಿಡಿಸ್ಕೊಳ್ಳಿ ದಾಖಲೆಗಳನ್ನು ತೋರಿಸ್ಬಿಟ್ಟು. ಇವ್ರಿಗೆಲ್ಲ ಪಾಸ್ ಇಲ್ಲದೆ ವಿನಾಕಾರಣ ತಿರುಗಾಡ್ತಾ ಇರೋರು, ಕೆಲವರು ಪಾಸ್ ದುರುಪಯೋಗ ಮಾಡಿ ತಿರುಗಾಡ್ತಾ ಇರೋರ ಮೇಲೆ ಈ ರೀತಿ ನಾವು ಕ್ರಮ ತೆಗೆದುಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಮತ್ತು ಸಾಕಷ್ಟು ರೋಡ್ಗಳು ಕೂಡ ನಾವು ಬಂದ್ ಮಾಡಿಟ್ಟಿದ್ದೀವಿ. ಯಾಕೆಂದರೆ ಇಷ್ಟು ರೋಡ್ಗಳ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ಬೆಂಗಳೂರಲ್ಲಿ 2%ಕ್ಕಿಂತ ಕಮ್ಮಿ ಟ್ರಾಫಿಕ್ ಓಡಾಡ್ತಾ ಇದೆ. ಸೊ ಇಷ್ಟು ರೋಡ್ಗಳ ಅವಶ್ಯಕತೆ ಇಲ್ಲ ಅದಕ್ಕೆ. ಫೇಕ್ ನ್ಯೂಸ್ ಬಗ್ಗೆ CIDಲಿ ಸ್ಪೆಷಲ್ ಒಂದು ಸೀನಿಯರ್ ಆಫೀಸರ್ ಇಸ್ ಆಲ್ರೆಡಿ ಡೀಲಿಂಗ್ ವಿತ್ ದಟ್ ಓವರ್ ದರ್. ಆಸ್ ಅನ್ ವೆನ್ ಈ ಡಾಕ್ಯುಮೆಂಟ್ಸ್ ಆಲ್ ದೋಸ್ ಫೇಕ್ ನ್ಯೂಸ್ ಓವರ್ ದರ್, ಹಿ ವಿಲ್ ಟೇಕ್ ಆಕ್ಷನ್ ಅಂಡರ್ ದ IT Act ಆಸ್ ವೆಲ್ ಆಸ್ IPC ಆಲ್ಸೋ, ಅಂಡ್ ದೇ ವಿಲ್ ಬಿ ಡೆಲ್ಟ್ ವಿತ್ ವೆರಿ ಸಿವಿಯರ್ಲಿ. ಅಂಡ್ NDMA Act ಇಸ್ ಆಲ್ವೇಸ್ ದೇರ್ ಟು ಕಮ್ ಟು ರೆಸ್ಕ್ಯೂ ಡ್ಯೂರಿಂಗ್ ಸಸ್ಪೆನ್ಷನ್.